ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸುತ್ತ ರೌಂಡ್ ಹಾಕಿ ಎಲ್ಲರೂ ಕಾರ್ಯಕ್ರಮವನ್ನು ಮುಂದೆ ಬಂದು ಭಾಗವಹಿಸಬೇಕೆಂದು ಎಲ್ಲ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು. ಒಳ್ಳೆ ಕಾಲೇಜು, ಒಂದು ಒಳ್ಳೆ ಆಸ್ಪತ್ರೆ, ರೋಗ ಬಂದ್ರೆ, ಕೆಮ್ಮು ಬಂದ್ರೆ, ನಮ್ಮ ಏನಾದ್ರು ಒಂದು ರೋಗ ಬಂದ್ರೆ ತೋರಿಸ್ಕೊಳಕ್ ಒಂದು ಹಳೆ ಆಸ್ಪತ್ರೆ ಇಲ್ಲ. ನಗಡಿ ಕೂಡ ಕಮ್ಮಿ ಆಗಲ್ಲ ಈ ಒಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅಡಿಯಲ್ಲಿರುವಂತ ಆಸ್ಪತ್ರೆಗಳು ಇಂಥ ಒಂದು ಪ್ರಾಣಿರುವಂತ ಪರಿಸ್ಥಿತಿಯಲ್ಲಿ ಮತ್ತೆ ಇವತ್ತು ಮನಮೋಹನ್ ಸಿಂಗ್ ಇದ್ದಂತ ಗೌರ್ಮೆಂಟ್ ಇವತ್ತು ರಾಷ್ಟ್ರೀಕರಣ, ಉದಾರೀಕರಣ, ಜಾಗತೀಕರಣ ನೀತಿಗಳನ್ನ ತರಲಿಕ್ಕೆ ಪ್ರಾರಂಭ ಆಯ್ತು. ಅವ್ರು 100 ಸ್ಪೀಡ್ ಅಲ್ಲಿ ಹೋದ್ರೆ ಇವರು 200 ಸ್ಪೀಡ್ ಅಲ್ಲಿ ನಾವು ಹೋಗ್ತೀವಿ, ನಾವು ಅಂಬಾನಿ ಅದಾಗೆನ ಹೋಗಿ ಪೂರ್ತಿ ಹಾಕಿ ಬಿಡ್ತೀವಿ ಅಂತೇಳಿ ಅವ್ರು ಪೂರ್ತಿ ಹಾಕುವಂತ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತೇಳಿ ಏನ್ ಭಾಷಣ ಮಾಡ್ತಾರ? ಇವತ್ತು ಓದ್ಲಿಕ್ಕೆ ಒಂದು ಒಳ್ಳೆ ಸ್ಕೂಲ್ ಇಲ್ಲ, ಇದೆಂತ ಡಿಜಿಟಲ್ ಇಂಡಿಯಾ? ಒಂದೇ ಒಂದು ಭಾಷಣ ಮಾಡ್ತಾರೆ, ಯಾರೋ ಚಕ್ರವರ್ತಿ ಸೂಲಿ ಮೇಲೆ ಓದಿ ಎಲ್ಲಾ ಹಾಸ್ಪಿಟಲ್ಗಳಿಗೆ ನೆಟ್ ಮುಖಾಂತರ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಾರ. ಹಾಸ್ಪಿಟಲ್ ಒಳಗಡೆ ಏನೇನ್ ಟ್ರೀಟ್ಮೆಂಟ್ ಆಗ್ತದೆ ಎಲ್ಲವನ್ನ ಅರ್ಧ ಗಂಟೆ ನಿಂತು ಚಕಚಕ ನೋಡ್ಬಿಡ್ತಾರೆ. ಅರೆ ಅರೆ ಆಸ್ಪತ್ರೆಗಳು ನಮ್ಗೆ ಗೊತ್ತೈತೆ ರೀ, ಆ ಚಕ್ರವರ್ತಿ ಸೂಲಿ ಮೇಲೆ ನಮ್ಮಷ್ಟು ಬರಲ್ಲ. ಯಾರೋ ಅವರು ಹೇಳುವಂತ ಮಾತುಗಳಿಗೆ ಜೈಕಾರ ಹಾಕುವಂತ ಏನು ಸಮಾಜದ ಜ್ಞಾನ ಇಲ್ದವರು ಅವರಿಗೆ ಜೈಕಾರ ಹಾಕಿ ಯುವಕರಿಗೆ ಇಡು ಅದು ಮಾಡ್ತಾರೆ. ಅವ್ರಿಗೆ ಹಾಸ್ಪಿಟಲ್ ಸ್ಥಿತಿಗಳು ಗೊತ್ತಿರಲ್ಲ. ಪಡೆದವ್ರ ಮತ್ತೆ ಇದಾರ ನಮ್ಮ ದೇಶದಾಗ ಇದಾರ ಅವರು ಕಾರ ಕಂಡು ತಿರುಗಾಡಂತವ್ರಿಗೆ ಹಾಸ್ಪಿಟಲ್ ಪರಿಸ್ಥಿತಿ ಹೆಂಗ್ ಗೊತ್ತಿರುತ್ತೆ? ಎಸಿ ಕಾರ್ನಲ್ಲಿ ಎಸಿ ಲಾಂಚ್ ಗಳಲ್ಲಿ ಇರುವಂತವ್ರಿಗೆ ಅದು ಗೊತ್ತಾಗಲ್ಲ. ಹಾಗಾಗಿ ಸ್ನೇಹಿತರೆ ಇವತ್ತು ನಾವು ಒಂದು ಸ್ಪಷ್ಟ ಸಂದೇಶ ಕೊಡಬೇಕು, ದುಡಿಯುವಂತರಿಗೆ ಕನಿಷ್ಠ ಒಂದು ಬದುಕನ್ನು ಕಟ್ಟಿಕೊಳ್ಳೋ ಅಂತ. ಇವತ್ತು ನೋಡ್ರಿ ಮೋದಿ ಸಾಹೇಬರು ನಾ ಅಧಿಕಾರಕ್ಕೆ ಬಂದ ಮೇಲೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ಬಿಡ್ತು ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತು ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಬಂದಿದ್ರೆ ನಿಮ್ ಮಕ್ಕಳು ಯಾರು ಜಾಬ್ ಸಿಗೋಲ್ಲಪ್ಪ? ನಮ್ಮ ನಮ್ಮ ಮನೆಗಳಲ್ಲಿರುವಂತ ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಮಕ್ಕಳು ಎಂಎ ಓದ್ಕೊಂಡು, ಬಿಎ ಓದ್ಕೊಂಡು, ಏನು ಇಂಜಿನಿಯರಿಂಗ್ ಮಾಡ್ಕೊಂಡು, ಡಿಪ್ಲೊಮಾ ಮಾಡ್ಕೊಂಡು 1,000, 3,000 ಬೆಂಗಳೂರಿಗೆ ಒಮ್ಮೆ ಸಾಲಿ ಕೋಟಿ ಅನ್ನೋದು ಪರವಾಗಿಲ್ಲ ಸರ್, ನನಗೆ ಎಕ್ಸ್ಪೀರಿಯನ್ಸ್ ಒಂದು ಲೆಟರ್ ಬೇಕು ಕೆಲಸ ಮಾಡ್ತೇಳಿ. ಇವತ್ತ ಊಟ ನಿದ್ದೆ ಇರಲಾರ ನನ್ನ ಗೆಳೆಯರು ಎಷ್ಟೋ ಜನ ನಾನು ಕಂಡಿದ್ದೀನಿ. ಕೆಲಸ ಇದ್ರೆ ಎಲ್ಲಿ ಫೋನ್ ಮಾಡ್ತಾರೆ, ಹಣ ಏನೇನ್ ಕೆಲಸ ಇದ್ರೆ ನೋಡಪ್ಪ ಅಂತ. ಕೆಲಸ ಎಲ್ಲಿಂದ ಸಿಗ್ತಾವ್ರಿ? ಇವತ್ತ ಬೆಂಗಳೂರು ಒಳಗಡೆ ಅಂತ ಇರುವಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು ಮುಚ್ಚೋದು, ಕಾರ್ಮಿಕರೆಲ್ಲ ದಿವಾಳಿ ಆಗ್ತಾ ಇದಾರೆ, ಕಾರ್ಮಿಕ ಕಾನೂನುಗಳಿಗೆ ತಿದ್ದುಪಡಿ ತಂದಿದ್ದಾರೆ ಇವತ್ತು. ಹಂಗಾಗಿ ನಾವು ಹೇಳಬೇಕು, ಇವತ್ತು ದೇಶದಲ್ಲಿ ಇವತ್ತು ಕೊರೋನಾ ಬಂದಂತ ಒಂದು ಅಪಾಯಕಾರಿ ರೋಗ ಬಂದಾಗ ಮೋದಿ ಅವರು ವೆಂಟಿಲೇಟರ್ ಖರೀದಿ ಮಾಡಲಿಲ್ಲ, ಒಂದು ಕನಿಷ್ಠ ಹಾಸ್ಪಿಟಲ್ಗಳ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿಲ್ಲ. ಏನ್ ಮಾಡ್ತಾರೆ ಅಲ್ಲಲ್ಲೇ ಕುತ್ಕೊಂಡು ಕಂಟಿ ಮಾಡಿಸ್ರಿ, ಅಲ್ಲಿಗೆ ಬಿಡಿ, ಲಗಟ್ಟೊಡಿ ಅಂತೇಳಿ, ದೀಪ ಹಚ್ಚ್ರಿ, ಲೈಟ್ ಹಾರಿಸ್ರಿ, ಈ ತರದ ಅವೈಜ್ಞಾನಿಕ ಇವುಗಳನ್ನ ಅವರು ಸಲಹೆ ಕೊಟ್ಟರು. ಹಾಗಾಗಿ ಇವತ್ತು ಭಾರತದಲ್ಲಿ ಕೊರೋನಾವನ್ನ ಈಗಲೂ ಎದುರಿಸಕ್ ಆಗ್ತಾ ಇಲ್ಲ. ಅದೇ ಕೇರಳ ರಾಜ್ಯ ಸರ್ಕಾರ, ನಮ್ಮ ದೇಶದಲ್ಲಿ ಇರುವಂತ ಒಂದು ಕೇರಳ ಸರ್ಕಾರ ಇಡೀ ವಿಶ್ವಸಂಸ್ಥೆಗೆ ಮಾದರಿ ಆಗುವಂತ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಿತ್ತು. ಶೈಲಜಾ ಟೀಚರ್ ಅವರಿಗೆ ಪ್ರಶಸ್ತಿ ಸಿಕ್ತು ವಿಶ್ವಸಂಸ್ಥೆಯಿಂದ, ಬೇರೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಳಗೂ ಯಾಕಪ್ಪ ಅಂತಂದ್ರೆ ಅದೇನು ಇಂಡಿಯಾ ಬಿಟ್ಟು ಯಾವ್ದೋ ಪಾಕಿಸ್ತಾನ ಹೇಳ್ರಿ. ಅವ್ರು ಏನ್ ಮಾಡಿದ್ರು? ಕೊರೋನಾ ಬಂದೈತೆ, ಕೊರೋನಾ ಬಂದ್ರೆ ಏನ್ ಮಾಡಬೇಕು? ಅವ್ರನ್ನ ಡಿವೈಡ್ ಮಾಡುವಂತದ್ದು, ಮಾಸ್ಕ್ ಕೊಡುವಂತದ್ದು ಅವ್ರ ಬದುಕು. ಒಳಗೆ ಬರಬಾರ್ದು ಲಾಕ್ಡೌನ್ ಮಾಡ್ಬೇಕಂದ್ರೆ, ಲಾಕ್ಡೌನ್ ಮಾಡ್ಬೇಕಂದ್ರೆ ಅವ್ರ ಬದುಕಿಗೆ ಬೇಕಾದಂತ ಮನೆಗೆ ಸಿಕ್ಬಿಟ್ಟು ಅಂದ್ರೆ ಅವ್ರು ಹೊರಗೆ ಯಾಕೆ ಬರ್ತಾರೆ? ಇವತ್ತು ಒಬ್ಬ ರೈತಗೆ ಎಲ್ಲರೂ 100 ಕ್ಕೆ 80 ಜನ ಇಲ್ಲಿ ರೈತರಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ರೈತರಿಗೆ ಮೂಲಭೂತವಾಗಿ ಏನ್ ಕೊಡಬೇಕು? ಅವರಿಗೆ ಮೂಲಭೂತವಾಗಿರ್ತಕ್ಕಂಥ ಬೆಳೆ ಬೆಳೆದ ಸಂದರ್ಭದಲ್ಲಿ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಬೆಲೆಯನ್ನು ನಿಗದಿ ಮಾಡಬೇಕು ಸರ್ಕಾರ. ಇವತ್ತು ಜೋಳಕ್ಕಿರ್ಬೋದು, ಅಕ್ಕಿ ಇರ್ಬೋದು, ಪ್ರತಿಯೊಬ್ಬ ರೈತ ಬೆಳೆತಕ್ಕಂಥದ್ದು ಹಣ್ಣು ಇರ್ಬೋದು, ಹಂಪಲು ಇರ್ಬೋದು, ಅದಕ್ಕೆ ಬೆಲೆ ನಿಗದಿ ಮಾಡಿದ ಮಾತ್ರ ರೈತ. ಆದ್ರೆ ಇಲ್ಲಿ ಲಿಂಗಸೂರಲ್ಲೇ ಮಾರೋ ಮಾಲು ರೈತರಿಗೆ ಹೋಗಿ ಮಾರಿದ್ರೆ 200 ರೂಪಾಯಿ ಜಾಸ್ತಿ ಕೊಟ್ರೆ ಇಲ್ಲಿಂದ ನಾವು ಹೋಗ್ತಕ್ಕಂಥ ಖರ್ಚು ಏನು, ಬಾಡಿಗೆ ಏನು, ಯಾವ್ದು ವೈಜ್ಞಾನಿಕ ಇದೆ? ಆಮೇಲೆ ಅದು ಒಂದ್ರೆ ಒಂದ್ ಸೆಕೆಂಡ್ ಅದು ಒಂದ್ರೆ
ಈಗ ರೈತರು ಎಪಿಎಂಸಿ ಬಿಟ್ಟು ಹೊರಗಡೆ ಖರೀದಿ ಮಾಡಬಹುದು. ಒಬ್ಬ ದುಡ್ಡಿರ್ತಕ್ಕಂಥವು ಫ್ಯಾಸಿಸ್ಟ್ ಜನ ಬಂದು ಇವತ್ತು ಬೆಳೆದಂತ ಬೆಳೆಯನ್ನ ರೈತರಿಗೆ ತಂದಿರ್ತಕ್ಕಂಥ ಸಂದರ್ಭದಲ್ಲಿ 1000 ಇದ್ದಂತ ಮಾಲು 200 ಖರೀದಿ ಮಾಡ್ಕೊಂಡು ಎಲ್ಲ ಸ್ಟಾಕ್ ಮಾಡ್ಕೊಂತ ಸ್ಟಾಕ್ ಮಾಡಕ್ಕ ಏನ್ ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಅದು ಸ್ಟಾಕ್ ಮಾಡ್ಕೊಂಡು ಮಾಲು ನಾವೇ ಒಳ್ಳೆ ಖರೀದಿ ಮಾಡ್ಕೋಬೇಕಂದ್ರೆ ಅದು 2000 ರೂಪಾಯಿ ಹೋಗ್ತಕ್ಕಂಥದ್ದು ಕೂಡ ನಮ್ಮ ರೈತರಿಗೆ ಹೊರೆ ಆಗ್ತಕ್ಕಂಥದ್ದು, ಕೂಲಿ ಕಾರ್ಮಿಕರಿಗೆ ಹೊರೆ ಆಗ್ತಕ್ಕಂಥದ್ದು, ಬಡವರಿಗೆ ಹೊರೆ ಆಗ್ತಕ್ಕಂಥದ್ದು, ಎಸ್ಸಿ ಎಸ್ಟಿ ಜನರಿಗೆ ಮತ್ತು ಹಿಂದುಳಿದ ವರ್ಗಕ್ಕೆ ಹೊರೆ ಆಗ್ತಕ್ಕಂಥ ಕಾನೂನು ಈ ದೇಶಕ್ಕೆ ಮಾರಕ ಆಗಿದೆ. ಇವತ್ತು ತಿದ್ದುಪಡಿ ನಾವು ಇದಕ್ಕೆ ವಾಪಸ್ ಬಿಡಬೇಕಂತ ನಮ್ಮೆಲ್ಲರ ಒತ್ತಾಯ. ಎಲ್ಲಾ ಸಂಘಟನೆಗಳ ಜೊತೆಗೆ ಈ ವಿಧೇಯಕಗಳನ್ನ ಹಿಂಪಡೆಯುವವರಿಗೆ ಕೂಡ ಹೋರಾಟ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೊರೋನಾನ ಬೇರೆ ಬೇರೆ ರಾಷ್ಟ್ರಗಳು ಅತ್ಯಂತ ಕಾಳಜಿಯಿಂದ ಅಲ್ಲಿ ಒಂದು ವಿಶೇಷ ಒಂದು ಮಾಸ್ಕ್ ಕೊಡೋದ್ರ ಮುಖಾಂತರ, ವೆಂಟಿಲೇಟರ್ ಕೊಡೋದ್ರ ಮುಖಾಂತರ, ಆಸ್ಪತ್ರೆಗಳ ಒಂದು ಅನುಕೂಲತೆಗಳ ಮುಖಾಂತರ ರೋಗ ಹೋಗಲಾಡಿಸತಕ್ಕಂಥ ನೋಡ್ವಿ. ಆದ್ರೆ ನಮ್ಮ ಈ ದೇಶದ ಪ್ರಧಾನಮಂತ್ರಿಗಳು ಜನರಿಗೆ ಎಷ್ಟು ಒಂದು ಮೌಢ್ಯತೆಯನ್ನು ತಿಂದ್ರೆ ಅಂದ್ರೆ ಫಸ್ಟ್ ಗೆ ಚಪ್ಪಾಳೆ ಬಡ್ರಿ ಕೊರೋನಾ ಹೋಗುತ್ತಂದ್ರೆ, ಆಮೇಲೆ ಗಂಗಾಳ ಮಾರ್ಸರಿ ಅಂದ್ರೆ, ಆಮೇಲೆ ದೀಪ ಶಾಂತ ಮಾಡ ದೀಪ ಶಾಂತ ಮಾಡ ದೀಪತ್ರ ಅಂತಂದ್ರೆ, ಸಾಯಂಕಾಲದ ವೇಳೆಗೆ ಇರ್ತಕ್ಕಂಥ ವಿದ್ಯುತ್ ಅನ್ನು ಬಂದ್ ಮಾಡಿ ಕತ್ತಲದಾಗ ಕುಂದಿರಿಸಿದಂತ ಮಹಾನ್ ವ್ಯಕ್ತಿ ಅಂದ್ರೆ, ಇದೆಲ್ಲ ಮಾಡೋದ್ರಿಂದ ಹೋಯ್ತೇನು ಕೊರೋನಾ ಹೋಯ್ತೇನು. ವೈಜ್ಞಾನಿಕವಾಗಿರ್ತಕ್ಕಂಥ ಇವತ್ತು ಔಷಧ ತರ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಎಷ್ಟೋ ಜನ ಇವತ್ತು ತಾವು ಕೂಡ ನೋಡಿರಿ, ನಮ್ಮ ಕರ್ನಾಟಕದಲ್ಲಿ ಆಕ್ಸಿಜನ್ ಸಿಗಲಾರದಂತ ಪರಿಸ್ಥಿತಿ. ಇವತ್ತು ಪಕ್ಕದ ಬಾಂಬೆ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಇವತ್ತು ಡಬಲ್ ರೇಟ್ ಕೊಟ್ಟರು ಇವತ್ತು ನಮ್ಮ ಸಾಯ್ತಕ್ಕಂಥ ರೇಟ್ ಜಾಸ್ತಿ ಇದೆ. ಅದು ಆಕ್ಸಿಜನ್ ಸಿಗಲಾರ್ದನೆ ಸಾಯ್ತಕ್ಕಂಥ ಒಂದು ವ್ಯವಸ್ಥೆ ಇದೆ.